हर खबर हर घर आई टुडे न्यूज पर स्वागत है आपका आई टुडे न्यूज में। मैं आपके साथ मोहम्मद नासिर। इंडी तालुका उप विभाग पुलिस वरिष्ठ अधिकारी श्रीधर दड्डी दूसरे लॉकडाउन के चलते मीडिया कॉन्फ्रेंस करते हुए कहा के इंडी उप विभाग में चड़चान सिंदगी आलमेल इंडी तालुका के हुदूद में 453 पॉइंट्स करके बहुत जबरदस्त बंदोबस्त का इंतजाम किया गया है और दूसरे रियासत और दूसरे जिले से आने वालों को भी बंद कर दिया गया है। और अगर कोई बाहरी रियासत या जिले से कोई आता है तो उसके पास पास का होना जरूरी है और पास वालों को ही अंदर दाखिला किया जाएगा। लेकिन अगर कोई कानून तोड़ता है तो कड़ी कार्रवाई करके सजा दी जाएगी। तालुका के लोग घर में ही रहकर अपनी सेहत का ख्याल करें। आइए देखते हैं। ಎಲ್ಲರಿಗೂ ನಮಸ್ಕಾರ, ನಾನು ಶ್ರೀಧರ್ ದೊಡ್ಡಿ ಡಿಎಸ್ಪಿ ಇಂಡಿ। ಈ ಎರಡನೇ ಒಂದು ಲಾಕ್ ಡೌನ್ ಈ ದಿನದಿಂದ ಪ್ರಾರಂಭ ಆಗುತ್ತದೆ। ಜೂನ್ 7ನೇ ತಾರೀಕುವರೆಗೆ ಇದನ್ನ ನಾವು ಇದು ಮಾಡುತ್ತೇವೆ। ಈ ಒಂದು ಎರಡನೇ ಲಾಕ್ ಡೌನ್ ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಇಂಡಿ ತಾಲೂಕಿನಲ್ಲಿ ಮತ್ತೆ ಸಿಂದಗಿ ತಾಲೂಕಿನಲ್ಲಿ ಚಡಚಣ ತಾಲೂಕಿನಲ್ಲಿ ಬಿಗಿ ಭದ್ರತೆಯನ್ನು ನಾವು ಏರ್ಪಾಡು ಮಾಡಿದ್ವಿ। ಒಟ್ಟು 453 ಕಡೆ ಪಾಯಿಂಟ್ಸ್ ನ ಹಾಕಿಬಿಟ್ಟು ಆ ಎಲ್ಲಾ ಐಕಟ್ಟಿನ ಜಾಗಗಳಲ್ಲಿ ಸಿಬ್ಬಂದಿಗಳನ್ನ ಪೊಲೀಸ್ ಸಿಬ್ಬಂದಿಗಳನ್ನ ಹಾಕಿದ್ವಿ। ಈ ಒಂದು ಲಾಕ್ ಡೌನ್ ನಲ್ಲಿ ನಾವು ಅಂತಾರಾಜ್ಯ ಚೆಕ್ ಪೋಸ್ಟ್ ನ ಏರ್ಪಾಡು ಮಾಡಿದ್ವಿ। ಜಳಕಿನಗೆ ಧೂಳ್ಕೇಡ ಅದೇ ತರ ಚಡಚಣದಲ್ಲಿ ಸಿರಡೋಣ ಯಾವುದೇ ಅಂತರರಾಜ್ಯದಿಂದ ಬಂದ ವಾಹನಗಳನ್ನು ಬಿಡದೇ ಇಲ್ಲ, ಅವರನ್ನು ಮತ್ತೆ ವಾಪಸ್ ಕಳಿಸ್ತೀವಿ ಅಥವಾ ಆ ರಾಜ್ಯದ ಜಿಲ್ಲಾಧಿಕಾರಿಗಳಿಂದ ಪರವಾನಗಿ ಪತ್ರ ಇದ್ದರೆ ನೋಡಿ ಬಿಡುತ್ತೇವೆ। ಅದೇ ತರ ಅಂತರ್ ಜಿಲ್ಲೆ ಚೆಕ್ ಪೋಸ್ಟ್ ಗಳು ಕೂಡ ನಾವು ಮಾಡಿವಿ। ಅಲ್ಮೇಲ್ದು ದೇವಣಗಾಮ ಸಿಂದಗಿದು ಮರಟಗಿ ಅದೇ ತರ ಕಲಿಕೇರಿದು ಗೊಲ್ಲಗೇರಿ ಇಂತ ಭಾಗಗಳಲ್ಲಿ ಪ್ಲೇಸ್ ಗಳಲ್ಲಿ ನಾವು ಚೆಕ್ ಪೋಸ್ಟ್ ಗಳನ್ನು ಮಾಡಿವಿ। ಇಲ್ಲಿನೂ ಬಿಗಿ ಭದ್ರತೆ ಒದಗಿಸಿದ್ವಿ। ಒಟ್ಟಾರೆಯಾಗಿ ಈ ಒಂದು ಎರಡನೇ ಲಾಕ್ ಡೌನ್ ಬಹಳ ಬಿಗಿಯಾದ ಒಂದು ಕ್ರಮಗಳನ್ನ ಇದರಲ್ಲಿ ಕೈಗೊಳ್ತಾ ಇದೀವಿ। ಬೆಳಗ್ಗೆ ಏನು ಒಂದು 10 ಗಂಟೆವರೆಗೆ ಎಲ್ಲ ಸಾಮಾನುಗಳು ತೆಗೆದುಕೊಳ್ಳೋದಕ್ಕಾಗುತ್ತೆ। ಅದಾದ ನಂತರ ಬೇಕಾಬಿಟ್ಟಿ ತಿರುಗಾಡೋ ವೆಹಿಕಲ್ಗಳನ್ನ ನಾವು ಸೀಜ್ ಮಾಡೋ ಒಂದು ಕ್ರಮ ಮಾಡ್ತಾ ಇದೀವಿ। ಇದರಲ್ಲಿ ಕೇಸ್ಗಳು ಆಗ್ತಾ ಇದೀವಿ। ಈ ಲಾಕ್ ಡೌನ್ ಬಗ್ಗೆ ನಾವು ನಮ್ಮ ಎಲ್ಲ ಏರಿಯಾಗಳಲ್ಲಿ ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ವಿ ಲಾಕ್ ಡೌನ್ ಇಂದ ಬಗ್ಗೆ ಪ್ರತಿಯೊಬ್ಬರಿಗೆ ತಿಳುವಳಿಕೆ ಕೊಟ್ಟಿದ್ವಿ। ಕರೋನಾ ಹೆಚ್ಚಾಗುತ್ತಿದ್ದ ಬಗ್ಗೆ ತಮ್ಮ ಮನೆಗಳಲ್ಲೇ ಇರೋದಕ್ಕೆ ಎಲ್ಲರಿಗೆ ಮನವಿ ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ। ಮತ್ತೆ ಚಡಚಣದ ಭಾಗದ ಜನರು ಅದೇ ತರ ಸಿಂದಗಿ ತಾಲೂಕಿನ ಎಲ್ಲ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡೋದೇನೆಂದ್ರೆ ಈ ಎರಡನೇ ಲಾಕ್ ಡೌನ್ ಮುಗಿಯೋವರೆಗೆ ಸರ್ಕಾರದ ಕೋವಿಡ್ ಏನ್ ನಿಯಮಗಳಿದ್ದಾವೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು। ಇದನ್ನ ತಮ್ಮ ಮನೆಯಲ್ಲಿರೋ ಎಲ್ಲಾ ವ್ಯಕ್ತಿಗಳಿಗೂ ಹೇಳಬೇಕು, ತಮ್ಮ ಸ್ನೇಹಿತರಿಗೂ ಹೇಳಬೇಕು। ಹೊರಗಡೆ ಬರದಂತೆ ಮನೆಯಲ್ಲೇ ಇದ್ದು ಇದನ್ನ ಪಾಲನೆ ಮಾಡಿದ್ರೆ ಸೋಂಕು ಹರಡೋದು ಕಡಿಮೆ ಆಗ್ತದೆ। ನಮ್ಮ ಸರ್ಕಾರದ ಈ ಮನವಿ ಪೊಲೀಸ್ ಮನವಿಯನ್ನು ಪ್ರತಿಯೊಬ್ಬರು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಲ್ಲೇ ಇದ್ದು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ। ಥ್ಯಾಂಕ್ ಯು।